ನಮ್ಮ ಎಲ್ಲರೂ ಪರಮ ಗುರುಗಳು ಸದಾನಂದ ಯೋಗಿ ಮಾಸ್ಟರ್ಗೆ ಕಾಶಿರೆಡ್ಡಿ ನಾಯನ ಮಾಸ್ಟರ್ಗೆ ನಮ್ಮ ಪ್ರಿಯತಮ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿ ಸರ್ ಅವರಿಗೆ ನಮ್ಮೆಲ್ಲರೂ ಗುರುಮಾತ ಸ್ವರ್ಣಮಾಲ ಪತ್ರಿ ಮೇಡಮ್ಗೆ ಈ ಜಗತ್ತಲ್ಲಿರೋ ಎಲ್ಲ ಋಷಿಗಳು ಯೋಗಿಗಳು ಮಾತೆಯಂತರು ಎಲ್ಲರಿಗೆ ನಮ್ಮ ಅನಂತ ಕೋಟಿ ಸಾಷ್ಟಾಂಗ ಪಾದಾಭಿ ವಂದನಗಳು ಅನಂತ ಕೋಟಿ ಹೃದಯಪೂರ್ವಕ ಕೃತಜ್ಞತೆ My dear friends, my dear masters and my dear class, ನಾನು ಧ್ಯಾನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಒಂದು 5 ನಿಮಿಷ ಧ್ಯಾನ ಆದ್ಮೇಲೆ ಸತ್ಸಂಗ ಮಾಡೋಣ ಧ್ಯಾನ ಹೇಗೆ ಮಾಡ್ಬೇಕಂದ್ರೆ ಈ ಎರಡು ಬೆರಳು ಜೋಡಿಸಿ ತೊಡೆ ಮೇಲೆ ಇಟ್ಕೊಂಡು ಎರಡು ಕಾಲು ಭುಜದ ಮೇಲೆ ಕೂತ್ಕೊಂಡು ಎರಡು ಕೆಳಗೆ ಪಾದಗಳು ಒಂದು ಪಾದದ ಮೇಲೆ ಒಂದು ಪಾದ ಕ್ರಾಸ್ ಮಾಡಿ ನಮ್ಮ ದೇಹನ ಮರ್ತೋಗ್ಬೇಕು ನಮ್ಮ ಕುಟುಂಬ ಮರ್ತೋಗ್ಬೇಕು ಜೀವನ ಮರ್ತೋಗ್ಬೇಕು ಕೆಲಸ ಮರ್ತೋಗ್ಬೇಕು ಎಲ್ಲ ಮರ್ತೋಗ್ಬೇಕು ರಿಲ್ಯಾಕ್ಸ್ ಆಗ ಒಂದ್ ನಿಮಿಷ ಒಬ್ಬೊಬ್ರಿಗೆ ಏನಾಗುತ್ತೆ ಅಂದ್ರೆ ಕಣ್ಣು ಮುಚ್ಚಿಕೊಂಡ್ರೆ ಕತ್ಲ ಬೆಳಕು ಬಣ್ಣಗಳು ಸೂರ್ಯ ಚಂದ್ರ ನಕ್ಷತ್ರ ಪ್ರದೇಶಗಳು ಋಷಿಗಳು ದೇವತೆಗಳು ಎಲ್ಲರೂ ಕಾಣಿಸ್ತಾ ಇರ್ತಾರೆ ಎಲ್ಲರಿಗಲ್ಲ ಒಬ್ಬೊಬ್ರಿಗೆ ಈ ಕಣ್ಣು ಮುಚ್ಚಿದಾಗ ಏನು ಕಾಣಿಸ್ಬಾರ್ದು ಕತ್ಲನು ಒಂದು ಬಣ್ಣನೇ ಇವೆಲ್ಲ ಕಾಣಿಸ್ತಾ ಇದಾವ ಅಂದ್ರೆ ಥರ್ಡ್ ಐ ಓಪನ್ ಆಗಿದೆ ಇದೇ ದಿವ್ಯ ದೃಷ್ಟಿ ಅಂತಾರೆ ಅವಾಗ ಏನ್ ಮಾಡ್ಬೇಕು ಏನು ಕಾಣಿಸ್ತಾ ಇದೋ ಅದೇ ಗಮನಿಸಿ ಥರ್ಡ್ ಐ ಓಪನ್ ಆದಾಗ ಇದು ಉಸಿರಿನ ಮೇಲೆ ಗಮನ ಮಾಡೋದು ಯೋಚನೆ ನಿಂತ್ಕೊಳ್ಳಕ್ಕೆ ಶಕ್ತಿ ನಮ್ಮ ಒಳಗೆ ಪ್ರವೇಶವಾಗ್ಲಿಕ್ಕೆ ಈ ದಿವ್ಯ ದೃಷ್ಟಿನಿಂದ ನೋಡ್ಲಿಕ್ಕೆ ಥರ್ಡ್ ಐ ಓಪನ್ ಆಗ್ಲಿಕ್ಕೆ ಒಬ್ಬರು ಈ ಹಿಂದಿನ ಜನ್ಮದ ಸಾಧಕರಿಗೆ ಏನಾಗುತ್ತೆ ಡೈರೆಕ್ಟ್ ಥರ್ಡ್ ಐ ಓಪನ್ ಆಗುತ್ತೆ ಅವಾಗ ಏನ್ ಮಾಡ್ಬೇಕು ಏನು ಕಾಣಿಸ್ತಾ ಇರತ್ತೋ ಅದೇ ಗಮನಿಸ್ಬೇಕು ನಿಮ್ಗೆ ಕತ್ಲ ಕಾಣಿಸ್ತಾ ಇದೆ ಕತ್ಲನ್ ಗಮನಿಸ್ಬೇಕು ಅದ್ರೊಳಗಿಂದ ಚೂರು ಬೆಳಕು ಪ್ರಕಾಶವಾದ ಬೆಳಕು ಬಣ್ಣಗಳು ಸೂರ್ಯ ಚಂದ್ರ ನಕ್ಷತ್ರ ಜ್ಯೋತಿ ಸ್ವರೂಪ ಎಂತ ಕಾಣಿಸ್ತಾ ಇದ್ರೆ ಈ ಬೆಳಕೆಲ್ಲ ಉನ್ನತ ಲೋಕದಿಂದ ಬರೋ ಶಕ್ತಿ ಅವಾಗ ಏನ್ ಮಾಡ್ಬೇಕು ಈ ಬೆಳಕು ನನ್ನ ಆತ್ಮದ ಒಳಗೆ ಪ್ರವೇಶವಾಗಿ ಜಗತ್ತೆಲ್ಲ ವ್ಯಾಪಿಸಬೇಕು ಪತ್ರಿಸಾರ್ ನಮ್ಮ ಗುರುಗಳ ಪತ್ರಿಸಾರ್ ಸಂಕಲ್ಪಕ್ಕೆ ಉಪಯೋಗವಾಗಬೇಕು ಅಂತ ಅನ್ಕೋಬೇಕು ಸಂಕಲ್ಪ ಇಟ್ಕೋಬೇಕು ಆತ್ಮ ಬೆಳಕಿನ ಒಳಗೆ ಪ್ರವೇಶವಾಗಿ ಧ್ಯಾನ ಮಾಡ್ಬೇಕು ಅಂತ ಅನ್ಕೋಬೇಕು ಋಷಿಗಳು ದೇವತೆಗಳು ಇವ್ರನ್ನೆಲ್ಲ ನಾವು ಮಾಸ್ಟರ್ಸ್ ಅಂತ ಯಾವ ಮಾಸ್ಟರ್ ಕಾಣಿಸಿದ್ದರೇನು ಈ ಆತ್ಮ ಮಾಸ್ಟರ್ ಜೊತೆಗೆ ಧ್ಯಾನ ಮಾಡ್ಬೇಕು ಅವ್ರ ಚೈತನ್ಯ ನನ್ನ ಚೈತನ್ಯ ಒಂದಾಗ್ಬೇಕು ಅಂತ ಮನಸ್ಸಿನಿಂದ ಪ್ರಶ್ನೆ ಹಾಕಿದ್ರೆ ಮನಸ್ಸಿಗೆ ಉತ್ತರ ಬರುತ್ತೆ ಯೋಚನೆ ಬಂದಾಗ ಉಸಿರಾಟ ಗಮನಿಸಬೇಕು ಯಾವ ಉಸಿರಾಟ ಸಹಜವಾಗಿ ನಡೆಯುವ ಉಸಿರಾಟ ಉಸಿರು ನಡೀತಾ ಇದೆ ಎಲ್ಲರಿಗೆ ಅಂದ್ರೆ ಫೀಲಿಂಗ್ ಆಫ್ ದ ಇನ್ಹೇಲಿಂಗ್ ಬ್ರೆತ್ ಫೀಲಿಂಗ್ ಆಫ್ ದ ಎಕ್ಸೇಲಿಂಗ್ ಬ್ರೆತ್ ಆ ಸ್ಪರ್ಶ ಗಮನಿಸ್ಬೇಕು ಸ್ವಲ್ಪನು ನಾವಿಗೆ ತಗೊಳ್ಳೋದು ಬಿಡೋದು ಮಾಡಿದ್ರೆ ಅದು ಎಕ್ಸ್ಟ್ರಾ ಆಗುತ್ತೆ ನ್ಯಾಚುರಲ್ ಅಲ್ಲ ಇಟ್ ಈಸ್ ನಾಟ್ ನ್ಯಾಚುರಲ್ ಸಹಜವಾಗಿ ನಡೆಯುವ ಉಸಿರಾಟ ಎಲ್ಲರಿಗೂ ಉಸಿರು ನಡೀತಾ ಇರುತ್ತೆ ನಾವು ಹೇಳ್ದಾಗ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲವೋ ತಗೋಬೇಕಾ ಬಿಡ್ಬೇಕಂತ ಮಾಡಿದ್ರೆ ಅದು ಎಕ್ಸರ್ಸೈಸ್ ಆಗುತ್ತೆ ಧ್ಯಾನ ಕುದುರಲ್ಲ ಇದು ನೆನಪಿಟ್ಕೊಳ್ರಿ ಕಣ್ಣು ಮುಚ್ಚಿದಾಗ ಏನ ಕಾಣಿಸ್ತೇ ಅದು ಗಮನಿಸಬೇಕು ಯೋಚನೆ ಬಂದಾಗ ಉಸಿರಾಟ ಗಮನಿಸ ಯಾವ ಉಸಿರಾಟ ಅಂದ್ರೆ ನ್ಯಾಚುರಲ್ ಬ್ರೇನ್ ಈ ಬೆಳ್ಳಿಗೆ ಇಟ್ಕೊಂಡ್ರೆ ಉಸಿರು ಹೊರಗೆ ಬಂದಾಗ ಬೆಚ್ಚಗಾಗುತ್ತೆ ಮತ್ತೆ ತಣ್ಣಗಾಗುತ್ತೆ ಆ ವಾರ್ಮ್ ಅಂಡ್ ಕೂಲ್ ಫೀಲಿಂಗ್ ಅಬ್ಸರ್ವ್ ಮಾಡ್ತೇನು ಉಸಿರು ನಡೆಯೋದು ಚೆನ್ನಾಗಿ ಗೊತ್ತಾಗುತ್ತೆ ಮೈಂಡ್ ಸ್ಟಾಪ್ ಆಗುತ್ತೆ ದಿಸ್ ಸಿಂಪಲ್ ಟೆಕ್ನಿಕ್ ಯಾವ ಮಂತ್ರ ಜಪಿಸಬಾರ್ದು ಯಾವುದು ಕಲ್ಪನೆ ಮಾಡ್ಕೋಬಾರ್ದು ಎಲ್ಲರೂ ಕಣ್ಣು ಮುಚ್ಕೊಂಡ್ರಿ ಎರಡು ಬೆರಳು ಜೋಡಿಸಿ ತೊಡೆ ಮೇಲೆ ಇಟ್ಕೊಂಡ್ರಿ ಕುರ್ಜಿ ಮೇಲೆ ಕೂತ್ಕೊಂಡು ಎರಡು ಕೆಳಗಿನ ಪಾದಗಳು ಕ್ರಾಸ್ ಮಾಡ್ಕೊಳ್ರಿ ಈ ದೇಹನ ಮರ್ತೋಗೋಣ ನಮ್ಮ ಜೀವನ ಮರ್ತೋಗೋಣ ನಮ್ಮ ಕುಟುಂಬ ಮರ್ತೋಗೋಣ ಕೆಲಸ ಮರ್ತೋಗೋಣ ನಮ್ಮನ್ನ ನಾವು ಮರ್ತೋಗೋಣ ಎಲ್ಲ ಮರ್ತೋಗೋಣ ರಿಲ್ಯಾಕ್ಸ್ ಆಗ್ಬೇಕು ನಾವು ದೇಹವಲ್ಲ ಚೈತನ್ಯ ಆತ್ಮ ಚೈತನ್ಯ ನಾವು ಕೇವಲ ದೇಹದ ಒಳಗಿರೋ ಚೈತನ್ಯವಲ್ಲ ಈ ಜಗತ್ತೆಲ್ಲ ತುಂಬಿರೋ ವಿಶ್ವ ಮೂಲ ಸೃಷ್ಟಿಗ ಮೂಲವಾದ ವಿಶ್ವ ಮೂಲ ಚೈತನ್ಯವೇ ಈ ಆತ್ಮ ಚೈತನ್ಯ ಇಂಥ ಭಾವನದಿಂದ ಧ್ಯಾನ ಮಾಡ್ಬೇಕು ಯಾವಾಗ್ಲೂ ನಾನು ದೇಹ ಅಲ್ಲ ನಾನೇ ಭಗವಂತ ಕೇವಲ ಭಗವಂತ ಅಲ್ಲ
सृष्टि मूलवाद विश्व मूल चैतन्य अंत भावन ध्यान ऐन कानता है कत्ल का कत्ने गमन कत्ल चूर बेकु प्रकाशवान बेकु बण सूर्य चंद्र नक्षत्र ज्योति स्वरूप कानते आह्वानकु आत्म अणु परमाणु प्रवेश जगत व्यापिस आत्म बेकुन प्रवेश ध्यान कर्क्रे अलग ध्यान यास्टर कानसदेनो आत्म मास्टर जो ध्यान मास्टर चैतन्य आत्म चैतन्य मनसुदे प्रश्न निम्म जो जीवन जन्म तोरसते निम्म संदेश बेकु आत्म केस मनसद प्रश्न आगे मनस उत्तर बरते योचने बंदा सहजवा नड़ी उसी कड़े गमन जस्ट हैपनिंग ब्रेथ फीलिंग आफ् द एक्सहेलिंग फीलिंग अंड इनहेलिंग फीलिंग आफ् द ब्रेथ यारू कण्णु बिडबेड्री निम्ष ध्यान वित् प्लेजेंट म्यूजिक डोंट ओपन युवर आईज या मंत्र जपिसबाडु जस्ट 5 मिनट्स मेडिटेट last 1 minute yochana bandare sahajavagi nadiyo usrata kade gam observing the natural inhaling feeling of the breath exhaling feeling of the breath to 10 seconds.
Last 10 seconds, 10, 9, 8, 7, 6, 5, 4, 3, 2, 1, 0. Keep ನಿಮ್ ಕೈಗಳು ಎರಡು ಕಣ್ಣಿನ ಮೇಲೆ ಇಟ್ಕೊಳ್ಳ್ರಿ. ಲಾಸ್ಟ್ 5 ಸೆಕೆಂಡ್ಸ್, 5, 4, 3, 2, 1, 0. ನಿಧಾನವಾಗಿ ಕಣ್ಣು ಬಿಡ್ರಿ. ಓಪನ್ ಯುವರ್ ಐಸ್ ಸ್ಲೋಲಿ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್, ಆನಾಪಾನ ಸತಿ ಧ್ಯಾನ ಅಂದ್ರೆ, ಆನ ಅಂದ್ರೆ ತಗೊಳ್ಳೋ ಉಸಿರಾಟ, ಅಪಾನ ಅಂದ್ರೆ ಬಿಡೋ ಉಸಿರಾಟ. ಆ ಎರಡು ಉಸಿರಾಟ ಕಲೆಯಿಕೆ ಸತಿ ಅಂದ್ರೆ, ಅಂದ್ರೆ ಉಸಿರು ನಡೆಯೋ ಉಸಿರಾಟನ ಗಮನಿಸೋದೇ ಆನಾಪಾನ ಸತಿ ಧ್ಯಾನ. ನಮ್ಮ ಮನಸ್ಸು ಯಾವಾಗ್ಲೂ ನಮ್ಮ ಜೊತೆಗಿರಲ್ಲ, ಅದು ಓಡಾಡ್ತಾ ಇರುತ್ತೆ. ಎಲ್ಲಿ ಓಡಾಡ್ತಾ ಇರುತ್ತಂದ್ರೆ ಭೂತಕಾಲ ಭವಿಷ್ಯತ್ ಕಾಲ. ಈ ಭೂತಕಾಲ ಭವಿಷ್ಯತ್ ಕಾಲ ಓಡಾಡೋ ಮನಸ್ಸನ್ನ ನಮ್ಮ ಜೊತೆಗಿಟ್ಕೋಬೇಕಂದ್ರೆ ನಾವೇನ್ ಮಾಡ್ಬೇಕು, ಆ ಮನಸ್ಸನ್ನ ಎಲ್ಲ ಒಂದ್ ಕಡೆ ಇಡ್ಬೇಕು, ಆ ಟ್ರಾವೆಲಿಂಗ್ ನ ಚೇಂಜ್ ಮಾಡ್ಬೇಕು. ಜೀಸಸ್ ಸಿಂಬಲ್ ಈಗ ಪ್ಲಸ್ ಇರುತ್ತೆ ಅಲ್ಲ, ಅಂದ್ರೆ ಭೂತಕಾಲದಲ್ಲಿ ಹೋಗೋ ಮನಸ್ಸನ್ನ ಭವಿಷ್ಯತ್ ಕಾಲದಲ್ಲಿ ಹೋಗೋ ಮನಸ್ಸನ್ನ ಉಸಿರಿನ ಮೇಲೆ ಇಟ್ಟಿದ್ರೆ ಯು ವಿಲ್ ಬಿಕಮ್ ದ ಲಾರ್ಡ್ ಅಂತ. ಅಂದ್ರೆ ಉಸಿರಾಟನ ನಿಂದಿಸೋದೆ ಧ್ಯಾನ. ಧ್ಯಾನ ಅಂದ್ರೆ ಏನು? ಗಿವಿಂಗ್ ರೆಸ್ಟ್ ಟು ದ ಮೈಂಡ್ ಈಸ್ ಮೆಡಿಟೇಷನ್, ಮೇಕಿಂಗ್ ದ ಮೈಂಡ್ ಎಂಪ್ಟಿ ಈಸ್ ಮೆಡಿಟೇಷನ್. ಮನಸ್ಸಿಗೆ ವಿಶ್ರಾಂತಿ ಕೊಡುವುದು ಧ್ಯಾನ, ಮನಸ್ಸನ್ನ ಶೂನ್ಯ ಮಾಡೋದು ಧ್ಯಾನ. ಏನಿರುತ್ತೆ ಮನಸ್ಸು ಅಂದ್ರೆ ಯೋಚನೆ. ಏನು ಯೋಚನೆ ಅಂದ್ರೆ ಮನಸ್ಸಂದ್ರೆ ಯೋಚನೆಗಳು, ಯೋಚನೆ ಅಂದ್ರೆ ಓಡಾಡೋ ಮನಸ್ಸು. ಈ ಮನಸ್ಸು ನಮ್ ಜೊತೆಗಿಲ್ಲ ಅಂದ್ರೆ ಅದು ಓಡಾಡ್ತಾ ಇರುತ್ತೆ ಭೂತಕಾಲ ಭವಿಷ್ಯತ್ ಕಾಲ. ಭೂತಕಾಲ ಅಂದ್ರೆ ಏನು? ಏನೇನು ಮರ್ತೋಗಿದ್ವೋ, ಏನು ಕಳ್ದೋಗಿದ್ವೋ ಅವೆಲ್ಲ ನೆನಪು ಮಾಡ್ಕೊಂತ ಇದ್ರೆ ಏನಾಗತ್ತೆ, ನಮ್ಗೆ ದುಃಖ ಬರುತ್ತೆ. ಭವಿಷ್ಯತ್ ಕಾಲ ಅಂದ್ರೆ ಏನಾಗತ್ತೆ ನಾಳೆ, ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ಯೋಚನೆ ಮಾಡಿದ್ರೆ ಭಯವಾಗುತ್ತೆ. ಮಕ್ಕಳಿಗೆ ನಾಳೆ ಎಕ್ಸಾಮ್ ಅಂದ್ರೆ ಭಯ, ಬಿಸ್ನೆಸ್ ಮಾಡೋರಿಗೆ ನಾಳೆ ಬಿಸ್ನೆಸ್ ಆಗುತ್ತೆ ಇಲ್ಲ ಭಯ, ವ್ಯವಸಾಯ ಮಾಡೋರಿಗೆ ಮಳೆ ಬರುತ್ತೆ ಇಲ್ಲ ಭಯ, ಇಂಟರ್ವ್ಯೂ ಅಟೆಂಡ್ ಅವ್ರಿಗೆ ಸೆಲೆಕ್ಟ್ ಆಗ್ತೀನೋ ಇಲ್ಲೋ ಅಂತ ಭಯ, ಇಲ್ಲಂದ್ರೆ ನನಗೆ ಹೆಲ್ತ್ ಇತ್ತು, ದುಡ್ಡು ಇತ್ತು, ರೆಸ್ಪೆಕ್ಟ್ ಇತ್ತು, ನಮ್ ಫ್ಯಾಮಿಲಿ ಇತ್ತು ನನ್ನ ಜೊತೆಗೆ, ಇವಾಗ ಏನು ಇಲ್ಲ, ಅವೆಲ್ಲ ನೆನಪು ಮಾಡ್ಕೊಂಡ್ರೆ ಏನಾಗುತ್ತೆ, ದುಃಖ ಬರುತ್ತೆ. ಅದಕ್ಕೆ ಭಗವದ್ಗೀತೆ ಏನಲ್ಲಂದ್ರೆ, ಯಾರಿಗೆ ದುಃಖವಿಲ್ಲೋ, ಯಾರಿಗೆ ಭಯವಿಲ್ಲೋ ಅವನೇ ಜ್ಞಾನಿ. ಅಂದ್ರೆ ನಿಮ್ ಮನಸ್ಸು, ಯಾರು ಮನಸ್ಸನ್ನ ಭೂತಕಾಲದಲ್ಲಿ ಭವಿಷ್ಯತ್ ಕಾಲದಲ್ಲಿ ಹೋಗಕ್ಕೂ ಬಿಡಲ್ಲೋ, ವರ್ತಮಾನ ಕಾಲದಲ್ಲಿ ಇಟ್ಕೊಂತಾರೋ ಅವನೇ ಜ್ಞಾನಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂದ್ರೆ ಧ್ಯಾನ ಯಾಗ ಮಾಡ್ಬೇಕು. ಧ್ಯಾನ ಮಾಡಿದ್ರೆ ಏನಾಗುತ್ತೆ ಇದು ನಾವೆಲ್ಲರೂ ತಿಳ್ಕೋಬೇಕು. ಎವ್ರಿ ಪ್ರೆಸೆಂಟ್ ಮೊಮೆಂಟ್ ಇಸ್ ಅ ಡಿವೈನ್ ಮೊಮೆಂಟ್ ಅಂತ. ನಮ್ಮ ಮನಸ್ಸು ನಮ್ಮ ಜೊತೆಗಿರೋ ಕ್ಷಣ ದಿವ್ಯ ಕ್ಷಣ. ಅಂದ್ರೆ ನಮ್ಮ ಜೊತೆಗೆ ಅಂದ್ರೆ ವರ್ತಮಾನ ಕಾಲದಲ್ಲಿ ಇರ್ಬೇಕು. ಅದು ಭವಿಷ್ಯತ್ ಕಾಲಕ್ಕೆ ಹೋಗ್ಬಾರ್ದು, ಭೂತಕಾಲದಲ್ಲಿ ಹೋಗ್ಬಾರ್ದು, ಹಿಂದೆ ಮುಂದೆ ಹೋಗ್ಬಾರ್ದು, ನಮ್ಮ ಜೊತೆಗೆ ಇಟ್ಕೋಬೇಕು. ಅದಕ್ಕೆ ಈ ಮೆಡಿಟೇಷನ್ ಟೆಕ್ನಿಕ್ ಬಹಳ ಸುಲಭವಾದ ಟೆಕ್ನಿಕ್. ಇದು 2500 ಇಯರ್ಸ್ ಹಿಂದೆ ಗೌತಮ ಬುದ್ಧ ಭಗವಾನರು ಕಂಡಿಡಿದ ಈ ಫಾರ್ಮುಲಾ. ಅದೇ ಫಾರ್ಮುಲಾನ ನಮ್ಮ ಗುರುಗಳು ಎಲ್ಲರಿಗೆ ಕಲ್ಸ್ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಹುಡ್ಕೋ ಕೆಲಸ ಇಲ್ಲ. ಇನ್ನು ಎಷ್ಟೋ ಓಶೋ ಮೆಡಿಟೇಷನ್ ಅಲ್ಲಿ 108 ಧ್ಯಾನ ಪದ್ಧತಿಗಳಿದ್ದಾವೆ. ಪತ್ತಿ ಸಾವಿರ ಹೇಳ್ತಾರೆ 108 ಮೈನಸ್ 107 ಇಸ್ ಈಕ್ವಲ್ ಟು ಅನಾಪಾನಸತಿ. ಬುದ್ಧ ಅಷ್ಟಾಂಗ ಮಾರ್ಗದಲ್ಲಿ ಸರಿಯಾದ ಧ್ಯಾನ ಅಂತ ಹೇಳ್ತಾರೆ.
ಅಂದ್ರೆ ರಿಸಲ್ಟ್ ಕೊಡೋದು. ನಮ್ಮ ಮನಸ್ಸನ್ನ ಶೂನ್ಯ ಮಾಡಿಕೊಳ್ಳಿ. ಅತಿ ಸುಲಭವಾಗಿರುವುದು ಏನಂದ್ರೆ ಈ ದೇಹದೊಳಗೆ ಹಾರ್ಟ್ ಬೀಟು ಅಬ್ಸರ್ವ್ ಮಾಡಲಿಕ್ಕಾಗಲ್ಲ, ಈ ಪಲ್ಸ್ ರೀಡಿಂಗ್ ಅಬ್ಸರ್ವ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಬೇಕು, ಟೆಕ್ನಿಕ್ ಬೇಕು. ಈ ಉಸಿರು ನಡೆಯೋ ಫೀಲಿಂಗ್ ಯಾರೇ ಆಗಲಿ ಅಬ್ಸರ್ವ್ ಮಾಡಿ, ಬಹಳ ಈಸಿ. ಸೊ ಈ ಮೈಂಡ್ ಏನಾಗುತ್ತೆ, ಮನಸ್ಸು ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ಓಡಾಡ್ತಾ ಇರುತ್ತೆ. ಆ ಟ್ರಾವೆಲಿಂಗ್ ಏನ್ ಮಾಡ್ತೀವಿ ನಾವು, ಚೇಂಜ್ ಮಾಡ್ತಾ ಇದ್ವಿ, ಉಸಿರಿನ ಮೇಲೆ ಇರ್ತೀವಿ. ಯಾವಾಗ ಉಸಿರು ಮನಸ್ಸು ಒಂದಾಗುತ್ತೋ ಯೋಚನೆ ನಿಂತೋಗುತ್ತೆ, ಮನಸ್ಸಿನ ಪ್ರಯಾಣ ನಿಂತೋಯ್ತು. ಅವಾಗ ಏನಾಗುತ್ತೆ, ಮನಸ್ಸು ಶೂನ್ಯವಾಗುತ್ತೆ, ಎಂಪ್ಟಿ ಆಗುತ್ತೆ. ಮನಸ್ಸಿಗೆ ವಿಶ್ರಾಂತಿ ಸಿಗತ್ತೆ, ರೆಸ್ಟ್ ಸಿಗತ್ತೆ ಮನಸ್ಸು. ಯಾಕೆ ನಾವು ಈ ಮನಸ್ಸಿಗೆ ರೆಸ್ಟ್ ಕೊಡ್ಬೇಕು, ಶೂನ್ಯ ಮಾಡ್ಕೋಬೇಕು, ಇದೆಲ್ಲ ನಮ್ಗೆ ಗೊತ್ತಿರ. ಅವಾಗೆ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಈ ಡಾಕ್ಟರ್ಸ್ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ರೋಗಕ್ಕೆ ಅನಾರೋಗ್ಯಕ್ಕೆ ಕಾರಣ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್. ಸೈಕೋ ಅಂದ್ರೆ ಮೆಂಟಲ್ ಟೆನ್ಷನ್ ನಿಂದ, ಸೊಮ್ಯಾಟಿಕ್ ಅಂದ್ರೆ ಈ ದೇಹಕ್ಕೆ ಅನಾರೋಗ್ಯ ಬರುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಮತ್ತೆ ಈ ಮೆಂಟಲ್ ಟೆನ್ಷನ್ ಎಲ್ಲಿಂದ ಬರುತ್ತೆ ಅಂದ್ರೆ, ನಮ್ಮ ಯೋಚನೆಗಳು, ನಮ್ಮ ಟ್ರಾವೆಲಿಂಗ್ ಮೈಂಡ್. ಮತ್ತೆ ಈ ಮನಸ್ಸಿಗೆ ವಿಶ್ರಾಂತಿ ಕೊಡೋ ಔಷಧ ಎಲ್ಲಿದೆ? ದೇರ್ ಇಸ್ ನೋ ಮೆಡಿಸಿನ್. ಮನಸ್ಸಿಗೆ ರೆಸ್ಟ್ ಕೊಡೋ ಮೆಡಿಸಿನ್ ಯಾವುದು ಇಲ್ಲ. ಓನ್ಲಿ ಮೆಡಿಟೇಷನ್ ಇಸ್ ದ ವೇ. ಧ್ಯಾನ ಒಂದೇ ಮಾರ್ಗ. ಧ್ಯಾನ ಮಾಡಿದ್ರೆ ಏನಾಗುತ್ತೆ, ಮನಸ್ಸು ನಿಂತೋಗುತ್ತೆ. ಉಸಿರಿನ ಕಡೆ ನಾವು ಆ ಓಡಾಡೋ ಮನಸ್ಸನ್ನ ಉಸಿರಿನ ಮೇಲೆ ಇರ್ತೀವಲ್ಲ, ಯೋಚನೆ ನಿಂತೋಗುತ್ತೆ, ಮನಸ್ಸಿಗೆ ಶಾಂತಿ ಸಿಗತ್ತೆ, ಅವಾಗ ದೇಹಕ್ಕೆ ಆರೋಗ್ಯ ಸಿಗತ್ತೆ. ಡಾಕ್ಟರ್ಸ್ ಅಕಾರ್ಡಿಂಗ್ ಟು ಡಾಕ್ಟರ್ಸ್ ಅವ್ರು ಹೇಳೋ ರೀತಿ ನೋಡಿದ್ರೇನು, ರೆಮಿಡಿ ಔಷಧದಿಂದ ಇಲ್ಲ, ಧ್ಯಾನದಿಂದ ರೆಮಿಡಿ ಇಲ್ಲ, ಸ್ಪಿರಿಚುವಲ್ ವೇ. ಪೂರ್ವ ಜನ್ಮ ತಮ್ಮ ಪಾಪಂ ವ್ಯಾಧಿ ರೂಪೇಣ ಪೀಠ ಕಾಯಿಲೆಗಳು ಅಂತ ಹೇಳುತ್ತೆ ಭಗವದ್ಗೀತೆ. ಮತ್ತೆ ಈ ಪಾಪ ಕರ್ಮ ಹೇಗೆ ಹೋಗುತ್ತೆ ಅಂದ್ರೆ, ಜ್ಞಾನಾಗ್ನಿ ದಗ್ಧ ಕರ್ಮ, ಜ್ಞಾನ ಒಂಬ ಬೆಂಕಿದಿಂದ ನಮ್ಮ ಕರ್ಮ ಸುಡಬಹುದು ಅಂತ ಭಗವದ್ಗೀತೆ. ನಾವು ಸೈಂಟಿಫಿಕ್ ಆಗಿ ಮೆಡಿಕಲ್ ಅಕಾರ್ಡಿಂಗ್ ಟು ಮೆಡಿಕಲ್ ಸೈನ್ಸ್ ನಮ್ಗೆ ಆರೋಗ್ಯ ಸಿಗಬೇಕಂದ್ರೇನು ಟೆನ್ಷನ್ ಇರಬಾರ್ದು, ಶಾಂತಿ ಇರಬೇಕು. ಅದಕ್ಕೆ ಧ್ಯಾನ ಒಂದೇ ಮಾರ್ಗ. ಇಲ್ಲ ಸ್ಪಿರಿಚುವಲ್ ವೇ ಹೋದ್ರೇನು, ಆಧ್ಯಾತ್ಮಿಕದಿಂದ ನಮ್ಗೆ ಆರೋಗ್ಯ ಸಿಗಬೇಕಂದ್ರೇನು ಧ್ಯಾನ. ದೇರ್ ಇಸ್ ನೋ ಅದರ್ ವೇ. ಮನುಷ್ಯನಿಗೆ ದುಡ್ಡು ಇರ್ಬೋದು, ಮನೆ ಇರ್ಬೋದು, ಕುಟುಂಬ ಇರ್ಬೋದು, ಯಾರೇ ಏನೇ ಇರಲಿ ಆನಂದವಿರಲ್ಲ. ಕಾರಣ ಏನು, ಆರೋಗ್ಯ ಇಲ್ಲ, ದೇಹಕ್ಕೆ ಆರೋಗ್ಯ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ನಾವು ಏನು ಕೆಲಸ ಮಾಡ್ಬೇಕಂದ್ರೇನು, ನಮ್ಗೆ ಆರೋಗ್ಯ ಮುಖ್ಯವಾದ ವಿಷಯ. ಆರೋಗ್ಯ, ಆರೋಗ್ಯವೇ ಮಹಾಭಾಗ್ಯ. ಯಾಕೆ ಮಹಾಭಾಗ್ಯ ಅಂದ್ರೆ, ಒಬ್ಬರ ಅನಾರೋಗ್ಯ ಕೇವಲ ವ್ಯಕ್ತಿಗೆ ಸಂಬಂಧವನ್ನು, ಅವ್ರ ಕುಟುಂಬದಲ್ಲಿ ಎಲ್ಲರಿಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೆ ದುಃಖ. ಒಬ್ಬರಿಗೆ ಕರೋನಾ ಬಂದಿದೆ, ಎಲ್ಲರಿಗೆ ದುಃಖ, ಎಲ್ಲರಿಗೆ ಭಯ, ಹೌದಲ್ವ? ಇದು ಒಂದು ವ್ಯಕ್ತಿಗೆ ಸಂಬಂಧವಿರೋ ವಿಷಯವಲ್ಲ. ಆರೋಗ್ಯ ಒಂದು, ಆ ಭಾಗ್ಯ ಒಂದು, ಅದಕ್ಕೆ ಅದು ಮಹಾಭಾಗ್ಯ. ಹೆಲ್ತ್ ಇಸ್ ವೆಲ್ತ್. ಅದು ಬೇಕಂದ್ರೆ ಒಂದೇ ಒಂದು ಮಾರ್ಗ, ಮೆಡಿಟೇಷನ್, ನಾಟ್ ಮೆಡಿಸಿನ್. ನಾವು ಗಮನ ಮಾಡಿದ್ರೆ ಈವನ್ ಈ ಆದ್ಯ ಏನ್ ಹೇಳುತ್ತೆ ಭಗವದ್ಗೀತಾ, ನಿನ್ನ ಪಾಪವೇ ನಿನ್ನ ರೋಗ, ಮಹಾಪಾಪ ಮಹಾರೋಗ. ನಿನ್ನ ಪಾಪವೇ ನಿನ್ನ ರೋಗ, ಮಹಾಪಾಪ ಮಹಾರೋಗ. ಏನು ಮಹಾಪಾಪ ಅಂದ್ರೆ, ಮಾಂಸಾಹಾರ ತಿನ್ನು, ಜೀವಹಿಂಸ ಮಹಾಪಾಪ. ಇದು ವೇದ, ಉಪನಿಷತ್ತು, ಭಗವದ್ಗೀತೆ ಎಲ್ಲ ಹೇಳಿದೆ, ನಾವು ತಿಳ್ಕೋಬೇಕು. ಅದಕ್ಕೆ ಮೆಡಿಸಿನ್ ಅಂದ್ರೆ ಮೇಡ್ ಎ ಸಿನ್. ನೋಡಿದ್ರೆ ಎಷ್ಟು ಚೆನ್ನಾಗಿ ಹೇಳಿದಾರ, ಪಾಪ ಮಾಡಿದ್ದಿ, ಮೇಡ್ ಎ ಸಿನ್ ಪಾಪ ಮಾಡಿದ್ದಿ, ಪ್ರೋ ಸಿನ್ ಅನ ಸಿನ್. ಸಿನ್ ಅಂದ್ರೆ ಪಾಪ, ಇದು ಹಾಕೊಳ್ಳೋದು ಪಾಪ.
ಇನ್ನೊಂದು ಸೈಡ್ ಎಫೆಕ್ಟ್ ಬರುತ್ತೆ, ಇನ್ನೊಂದು ರೋಗ ಬರುತ್ತೆ. ಟೆಟ್ರೋಮೈಸಿನ್, ಆಂಥ್ರೋಮೈಸಿನ್, ಮೈಸಿನ್ ಅಂದ್ರೆ ನನ್ನ ಪಾಪ. ಎಷ್ಟು ಚೆನ್ನಾಗಿ ಅವ್ರು ಬರೆದಿದ್ದಾರ, ನಾವು ಗಮನ ಮಾಡ್ತಾ ಇಲ್ಲ ಅಷ್ಟೇ. ಬಿಪಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಇಂಥ ಕಾಯಿಲೆ ಯಾವುದನ್ನ ಬಂದ್ರೆ ಡಾಕ್ಟರ್ಸ್ ಏನ್ ಹೇಳ್ತಾರ, ನಿನ್ನ ಜೀವನ ಕೊನೆವರೆಗೆ ಈ ಕಾಯಿಲೆಗಳು ನಿನ್ನ ಬಿಡಲ್ಲ, ನೀನು ಜೀವನ ಕೊನೆವರೆಗೆ ಟೆಸ್ಟ್ ಮಾಡಿಸ್ಕೋಬೇಕು, ನನ್ನ ಹತ್ರ ತೋರಿಸ್ಕೋಬೇಕು, ಔಷಧ ತಗೊಂತ ಇರ್ಬೇಕು ಅಂತ ಹೇಳ್ತಾರೆ. ಅವ್ರ ಜ್ಞಾನ, ಅವ್ರ ಆತ್ಮ, ಅವ್ರ ಮೆಡಿಕಲ್ ನಾಲೆಡ್ಜ್ ಅಷ್ಟೇ ಇದೆ. ಅದೇ ಧ್ಯಾನ ಮಾಡಿದ್ರೆ ಎಂತ ಕಾಯಿಲೆ ಇದ್ರೂ ಕಂಪ್ಲೀಟ್ ಕ್ಯೂರ್ ಆಗುತ್ತೆ, ಇರಲ್ಲ ಕಾಯಿಲೆ, ಓಡೋಗುತ್ತೆ. ಎಂ ಫಾರ್ ಮೆಡಿಸಿನ್, ಎಂ ಫಾರ್ ಮೆಡಿಟೇಷನ್. ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ಸಮಯ ಬೇಕು, ಟೆಸ್ಟ್ ಮಾಡಿಸ್ಕೋಬೇಕಂದ್ರೆ ಸಮಯ ಬೇಕು, ತೋರಿಸ್ಕೋಬೇಕಂದ್ರೆ ಸಮಯ ಬೇಕು, ಮತ್ತೆ ಮನೆಗೆ ಬರಬೇಕಂದ್ರೆ ಸಮಯ. ಎಷ್ಟು ಟೈಮ್ ಬೇಕು, ಎಷ್ಟು ಸಮಯ ಧ್ಯಾನ ಮಾಡಿದ್ರೆ ಕಾಯಿಲೆ ಹೋಗುತ್ತೆ? ನಾವು ಈ ಸಮಯವನ್ನ ಉಪಯೋಗಿಸ್ಕೊಂತ ಇದೀವಿ, ದುಡ್ಡು ಸೇವ್ ಆಗ್ತಾ ಇದೆ, ಕಾಯಿಲೆ ಹೋಗ್ತಾ ಇದೆ. ಯಾವುದೇ ಆಗ್ಲಿ ನಾವು ಹೇಳಿದ್ರೆ ನಿಮ್ಗೆ ಅನುಭವ ಆಗಲ್ಲ, ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಒಂದು ಎಕ್ಸ್ಪೀರಿಯನ್ಸ್, ಎಲ್ಲರಿಗೆ ಹೇಳ್ಕೊಳ್ಳೋದು ಎಕ್ಸ್ಪ್ರೆಷನ್. ನಾವೆಲ್ಲರೂ ನಮ್ಮ ಅನುಭವದಿಂದ ಎಲ್ಲರೂ ಹೇಳ್ತಾ ಇದ್ದೀವಿ. ನಾನು ಒಂದು 18 ವರ್ಷದ ಕೆಳಗೆ ಆದೋನಲ್ಲಿ ಇದ್ದೇನೆ. ನನ್ನ ಬಾರ್ಬರ್ ಹತ್ರ ನನ್ನ ಕಟಿಂಗ್ ಹೋದ, ಅವನ್ ಕಟಿಂಗ್ ಮಾಡ್ತಾ ಇದ್ದಾನೆ, ಅವನ್ ಮುಖ ನೋಡಿದ್ರೆ ಬಹಳ ದುಃಖ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಹೇಳ್ತಾರಲ್ಲ, ದುಡ್ಡು ಕೊಡುವಾಗ ಏನು ನಿನ್ನ ಬಹಳ ದುಃಖ ಇದೆ ಅಲ್ಲ? ಹೌದು ಸರ್. ಏನ್ ಕಾರಣ ಅಂದ್ರೆ ನನ್ನ ಕಾಲು ಎಲ್ಲ ಡ್ಯಾಮೇಜ್ ಆಗಿದೆ ಸರ್, ಗ್ಯಾಂಗ್ರಿನ್ ಶುಗರ್ ಹೆಚ್ಚಿಗೆ ಆಗಿದೆ, ಈ ನೀವರೆಗೆ ಕಾಲೆಲ್ಲ ಕೆಟ್ಟೋಗಿದೆ. ಡಾಕ್ಟರ್ಸ್ ಹೇಳ್ತಾರೆ ಕಾಲ್ ಕಟ್ ಮಾಡಬೇಕು, ಇಲ್ಲಾಂದ್ರೆ ದೇಹ ಎಲ್ಲ ಕೆಟ್ಟೋಗುತ್ತೆ. ನನ್ಗೆ 15 ದಿನ ಟೈಮ್ ಕೊಟ್ಟಿದ್ದಾರೆ ಸರ್, ನಾನು 50,000 ತಗೊಂಡೋಗಿ ನಾನು ಕಾಲ್ ತೆಗೆಸ್ಕೋಬೇಕು, ನನ್ ಕುಂಟವನಾಗ್ತೀನಿ, ಅದಕ್ಕೆ ನನ್ಗೆ ದುಃಖ. ನೋಡಪ್ಪ, ಡಾಕ್ಟರ್ಸ್ ದೇವರಲ್ಲ, ನಮ್ಮ ಆತ್ಮೆ ದೇವರು, ನಮ್ಮ ಉಸಿರೇ ಗುರುಗಳು. ನಾನು ನಿನ್ಗೆ 5 ನಿಮಿಷ ಧ್ಯಾನ ಹೇಳ್ಕೊಡ್ತೀನಿ, ಕೇವಲ 5 ನಿಮಿಷ. ಈ 15 ದಿನ ರಾತ್ರಿ ಹಗಲು ಧ್ಯಾನ ಮಾಡಿ, ನಿನ್ ಕಾಲು ಸರಿ ಹೋಗುತ್ತೆ, ನಿನ್ ಕಾಯಿಲೆಗಳೆಲ್ಲ ಹೋಗುತ್ತೆ. ಆದ್ರೆ ವಿಶ್ವಾಸದಿಂದ ಹೆಚ್ಚಿಗೆ ಸಾಧನೆ ಮಾಡ್ಬೇಕು 15 ದಿನ ಅಂತ ಹೇಳಿ ನಾನು ಧ್ಯಾನ ಹೇಳ್ಕೊಟ್ಟು ಮನೆಗೆ ಹೋಗ್ಬಿಟ್ಟೆ. 3 ತಿಂಗಳು ಆದ್ಮೇಲೆ ಮತ್ತೆ ಕಟಿಂಗ್ ಹೋದ್ರೆ ಬಹಳ ಖುಷಿ. ಏನು ಅಂದ್ರೆ, ನೋಡ್ರಿ ಸರ್, ತಲೆ ಎತ್ತೀನಿ. ಆ ಸೆಲೂನ್ ಅಲ್ಲಿ 2x2 ಪಿರಮಿಡ್ ಹ್ಯಾಂಗ್ ಮಾಡಿದ್ರು, 4 ಕಾರ್ನರ್ಸ್ ಅಲ್ಲಿ 4 ಪಿರಮಿಡ್ ಕ್ಯಾಪ್ಸ್ ಇಟ್ಟಿದ್ರು, 5,000 ಧ್ಯಾನದ ಪ್ಯಾಂಪ್ಲೆಟ್ಸ್ ಪ್ರಿಂಟ್ ಮಾಡಿಟ್ಟಿದ್ರು. ಏನು ಅಂದ್ರೆ ಸರ್, 50,000 ಉಳಿತು, ಕಾಲು ಉಳಿತು, ನನಗೆ ಬಿಪಿ ಇಲ್ಲ, ಶುಗರ್ ಇಲ್ಲ, ಗ್ಯಾಸ್ ಇಲ್ಲ, ನಾನು ಬಹಳ ಆರೋಗ್ಯವಾಗಿ ಆನಂದವಾಗಿ ಎಲ್ಲ ತಿಂತಾ ಇದ್ದೀನಿ ಸರ್. ನೋಡಿದ್ರೆ ಡಾಕ್ಟರ್ ಹತ್ರ ಹೋದ್ರೆ ಕಾಲು ಹೋಗ್ತಾ ಇತ್ತು, 50,000 ಹೋಗ್ತಾ ಇತ್ತು, ಕಾಯಿಲೆ ಹೋಗುದು. ಯಾರು ಸೆಲೂನ್ಗೆ ಕಟಿಂಗ್ ಶೇವಿಂಗ್ ಬಂದ್ರೆ ಅವ್ರು ಶೇವಿಂಗ್ ಕಟಿಂಗ್ ಆದ್ಮೇಲೆ ಅವ್ರು ದುಡ್ಡು ತಗೊಂಡು ಪ್ಯಾಂಪ್ಲೆಟ್ ಕೊಡ್ತಾನೆ, ಸರ್ ಧ್ಯಾನ ಮಾಡಿ ಸರ್, ಎಂತ ಕಾಯಿಲೆ ಇದ್ರು ಹೋಗುತ್ತೆ. ನನಗೆ ಇಂಥ ಅನುಭವ ಆಗಿದೆ. 1 ವರ್ಷ ಆದ್ಮೇಲೆ ಮನೆ ಮೇಲೆ 12x12 ಪಿರಮಿಡ್ ಕನ್ಸ್ಟ್ರಕ್ಟ್ ಮಾಡಿ ನಾನೇ ಓಪನ್ ಮಾಡ್ತೀನಿ ಸರ್. ನಾನೊಬ್ಬನೇ ಆರೋಗ್ಯವಾಗಿ ಆನಂದವಾಗಿದ್ದೆ, ಸರಿ ಹೋಗಲ್ಲ ಸರ್. ನಮ್ಮ ಬೀದಿಯಲ್ಲಿ, ನಮ್ಮ ಏರಿಯಲ್ಲಿ ಎಲ್ಲರೂ ಧ್ಯಾನ ಮಾಡ್ಕೊಳ್ಳಕ್ಕೆ ನಾನು ಪಿರಮಿಡ್ ನಿರ್ಮಾಣ ನೋಡಿದ್ರೆ. ಅದಕ್ಕೆ ನಾವು ಹೇಳೋದು, ನೀವು ಯಾವಾಗ ನಂಬಬೇಕು, 41 ದಿನ ನಿಮ್ಮ ವಯಸ್ಸು ಎಷ್ಟಿರುತ್ತೋ ಅಷ್ಟು ನಿಮಿಷ. 40 ಇಯರ್ಸ್ ಇದ್ರೆ 40 ಮಿನಿಟ್ಸ್, 50 ಇಯರ್ಸ್ ಇದ್ರೆ 50 ಮಿನಿಟ್ಸ್. ಡೈಲಿ 2 ಟೈಮ್ಸ್ ಎಟಿಎಂ ಅಟ್ ಎನಿ ಟೈಮ್ ಹೇಳಿ, ಯಾವಾಗನ ನಿಮ್ಮ ಅನುಕೂಲ. ಕೆಲಸ ಇರೋವಾಗ ಧ್ಯಾನ ಮಾಡಬಾರ್ದು, ನಿಮ್ಮ ಮನಸ್ಸು ನಿಮ್ಮವಾಗ ಧ್ಯಾನ ಮಾಡಿ. 41 ಡೇಸ್ ಸಂಪೂರ್ಣ ವಿಶ್ವಾಸದಿಂದ ಮಾಡಿದ್ರೆ ಆ ಫಲ ಏನಾಗುತ್ತೆ, ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಿಮಗೆ ಅನುಭವ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು, ನಾವೆಲ್ಲರಿಗೆ ಹೇಳ್ಕೊಡ್ತೀವಿ. ಯಾಕಂದ್ರೆ ನಮ್ಮ ಆರೋಗ್ಯ, ನಮ್ಮ ಆನಂದ ನಾವು ಹೊಂದಿದೀವಿ, ಮತ್ತೆ ಸುಮ್ನೆ ಹೊಂದಿದ್ರೆ ಲಾಭವಿಲ್ಲ. ಎಲ್ಲರಿಗೆ ಹೇಳ್ಕೊಡ್ಬೇಕಲ್ಲ.
ನಮ್ಮ ಹತ್ರ ಏನಿದೆ ಅದು ಎಲ್ಲರಿಗೂ ಕೊಡಬೇಕು, ಅದೇ ದಾನ. ದುಡ್ಡಿದ್ರೆ ದಾನ ಮಾಡ್ಬೇಕು, ಇಲ್ಲಾಂದ್ರೆ ನಾವು ಶ್ರಮ ದಾನ ಮಾಡ್ಬೇಕು, ಜ್ಞಾನ ದಾನ ಮಾಡ್ಬೇಕು. ಧ್ಯಾನ ಕೊಡೋದು ಏನಿದೆ? 1 ರೂಪಾಯಿ ಖರ್ಚಿಲ್ಲ, ಯಾರಿಗೇನು ಕೊಡೋದಿಲ್ಲ. ಈ ಕೆಲಸ ಇದು ಎಂತ ಸೇವೆ! ಇನ್ನೊಬ್ಬರ ಆರೋಗ್ಯವು ಅವ್ರಿಗೆ ಎಷ್ಟು ಆನಂದ ಕೊಡುತ್ತೆ, ಅವ್ರ ಮನಸ್ಸು ಶಾಂತಿ ಎಷ್ಟು ಆನಂದ ಕೊಡುತ್ತೆ. ಯಾರು ಹೊಟ್ಟೆ ತುಂಬಾ ಆರೋಗ್ಯವಾಗಿ ತಿಂತಾರೋ, ಯಾರು ಸುಖವಾಗಿ ಮಲಗುತ್ತಾರೋ ನೆಮ್ಮದಿದಿಂದ, ಅವರೇ ಕೋಟಿಸ್ತಾರರು. ದುಡ್ಡಿದ್ರೆ ಲಾಭವಿಲ್ಲ, ಹೋಮ್ ಬೆಡ್ ಇದೆ, ಎಸಿ ಇದೆ, ಟೆನ್ಷನ್ ಇದೆ, ನಿದ್ದೆ ಬರಲ್ಲ, ಅಶಾಂತಿ. ಟೇಬಲ್ ಮೇಲೆ ಎಲ್ಲ ಇದಾವೆ, ಬಿಸಿಬೇಳೆ ಬಾತ್ ಇದೆ, ವೆಜಿಟೇಬಲ್ ಪಲಾವ್ ಇದೆ, ಹೋಳಿಗೆ ಇದೆ, ಬೇಕಾದಷ್ಟು ಐಟಮ್ಸ್ ಇದಾವೆ. ಆದ್ರೆ ಬಿಪಿ, ಶುಗರ್, ಗ್ಯಾಸ್, ತ್ರಿಮೂರ್ತಿಗಳು, ಈ 3 ಜನ ಇದ್ರೆ ಸಾಕು. ಈ 3 ಎಲ್ಲ ಯಾರ ಹತ್ರ ಇರ್ತಾವ ಅಂತ ಕೋಟೇಶ್ವರ ಹತ್ರಿರ್ತಾವ. ಯಾಕೆ? ಅವ್ರಿಗೆ ಬಹಳ ಟೆನ್ಷನ್. ಏನ್ ಲಾಭ? ಏನೊಂದು ತಿನ್ನಕ್ಕಾಗುತ್ತೆ? ಬಿಸಿಬೇಳೆ ಬರ್ತಿದೆ, ಮಸಾಲ ತಿನ್ಬಾರ್ದು, ಹೋಳಿಗೆ ಇದೆ, ಸ್ವೀಟ್ ತಿನ್ಬಾರ್ದು, ಚಿತ್ರಾನ್ನ ಇದೆ, ಹುಲಿ ತಿನ್ಬಾರ್ದು, ತವ ಇದೆ, ಉಪ್ಪು ತಿನ್ಬಾರ್ದು, ಹಪ್ಪಳ ಇದೆ, ಎಣ್ಣೆ ಇದೆ, ತಿನ್ಬಾರ್ದು. ಏನ್ ತಿನ್ಬೇಕು? ನೋಟು ತಿನ್ಬಿ, ಲಾಭ ಇದೆ ಏನನ್ನ? ಅದಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್. ನಾವು ಧ್ಯಾನ ಮಾಡಿದ್ರೆ ಆ ಕಾಯಿಲೆ ನಮ್ಮ ಹತ್ರ ಬರಲ್ಲ. ಇದ್ರಂದ್ರೆ ಇರೋ ಕಾಯಿಲೆ ಹೋಗುತ್ತೆ. ಅದೇ ಹೇಳ್ತಾರೆ ಕಬೀರ್, ಸುಖಮೇ ಧ್ಯಾನಕರು, ದುಃಖಮೇ ಧ್ಯಾನಕರು. ಸುಖವಾಗಿರೋರು ಧ್ಯಾನ ಮಾಡಿದ್ರೆ ಸುಖವಾಗಿರ್ತಾರ, ಅವ್ರಿಗೆ ಆ ಕಾಯಿಲೆ ಬರಲ್ಲ, ದುಃಖ ಬರಲ್ಲ. ದುಃಖವಾಗಿರೋರು ಧ್ಯಾನ ಮಾಡಿದ್ರೆ ಕಾಯಿಲೆ ಹೋಗುತ್ತೆ, ದುಃಖ ಹೋಗುತ್ತೆ. ಎಲ್ಲರೂ ಮಾಡ್ಬೇಕು. 7 ವರ್ಷದ ಹುಡುಗದಿಂದ ಮುದುಕರವರೆಗೆ ಧ್ಯಾನ ಮಾಡ್ಬೇಕು. ಆಂಜನೇಯ ಸ್ವಾಮಿ 7 ವರ್ಷದ ಹುಡುಗ ಇರುವಾಗ ವಾಯು ಗಮನ ಮಾಡಿ ವಾಯುಪುತ್ರ ಆದರು. ಈ ದಿವ್ಯ ನೇತ್ರ ದರ್ಶನ ಆಗಿ ಆಂಜನೇಯ ಸ್ವಾಮಿ ಆದರು. ಶಕ್ತಿ ಸಂಪನ್ನರು. ಹನುಮಾನ್ ಅಂದ್ರೆ ಶಕ್ತಿಮಾನ್, ನಿರ್ಭಯ, ನಿರ್ಭಯ. ಅಷ್ಟ ಸಿದ್ಧಿಗಳು ಹೊಂದಿದ್ದಾರೆ ಸಿದ್ಧ ಪುರುಷರು. ಇಂಪಾಸಿಬಲ್ ವರ್ಡ್ ಇಲ್ಲ. ಚಿಕ್ಕ ಮಕ್ಕಳಿಗೆ ನಾವು ಧ್ಯಾನ ಹೇಳ್ಕೊಟ್ರೆ ಅವರಿಗೆ ಉಸಿರಾಟ ಗಮನ ಹರಿಸೋ ಕೆಲಸ ಇಲ್ಲ. ಏ ಕಣ್ಣು ಮುಚ್ಕೊಳ್ಳೋ, ಕೂತ್ಕೊಳ್ಳೋ, ಎಲ್ಲ ಮಾಡ್ತೇವಂದ್ರೆ ಧ್ಯಾನ. ಮಕ್ಕಳನ್ನ ದೇವರು, ಅವ್ರಿಗೆ ಯೋಚನೆಗಳು ಇರಲ್ಲ. ಅವ್ರ ಉಸಿರಾಟ ಗಮನ 7 ವರ್ಷಕೊಂಡು ಕೈ ಲಾಕ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಚಿಕ್ಕ ವಯಸ್ಸಿಂದ ಎಲ್ಲ ತಾಯಂದ್ರು ಡ್ಯೂಟಿ ಧರ್ಮ. ಆಂಜನಾದೇವಿ 7 ವರ್ಷದ ಹುಡುಗ ಇರುವಾಗ ಅವ್ರಿಗೆ ವಾಯು ಗಮನ ಮಾಡುವಂತ ಮಗನ ಕೇಳ್ಕೊ. ವಾಯು ಪುತ್ರರಾದ್ರು ಆಂಜನೇಯ ಸ್ವಾಮಿ ಆದ್ರು. ನಾವು ಆಗ್ಬೇಕು. ಇದು ಏನು ಕಷ್ಟವಾದ ಕೆಲಸ ಇಲ್ಲ. ATM ಅಂದ್ರೆ ಅಟ್ ಎನಿ ಟೈಮ್ ರಿಟೇಷನ್, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಯಾವಾಗ ಮಾಡ್ತೀವಿ. ATP ಅಂದ್ರೆ ಅಟ್ ಎನಿ ಪ್ಲೇಸ್ ಮೆಡಿಟೇಷನ್. ಮನೆಯಲ್ಲಿ ಮಾಡ್ಬೋದು, ಕಾಡಲ್ಲಿ ಮಾಡ್ಬೋದು, ಮಂದಿರದೊಳಗೆ ಮಾಡ್ಬೋದು, ಮಸ್ಜಿದ್ ಒಳಗೆ ಮಾಡ್ಬೋದು, ಚರ್ಚ್ ಒಳಗೆ ಮಾಡ್ಬೋದು, ಜರ್ನಿ ಮಾಡುವಾಗ ಟ್ರೈನ್ ಅಲ್ಲಿ, ಬಸ್ ಅಲ್ಲಿ, ಬೆಡ್ರೂಮ್ ಅಲ್ಲಿ, ಬಾತ್ರೂಮ್ ಅಲ್ಲಿ, ಎನಿ ವೇರ್. ಏನು ನಿಯಮ ನಿಬಂಧನೆಗಳಿಲ್ಲ. ದೇಹಕ್ಕೆಲ್ಲ ನಿಯಮ ನಿಬಂಧನೆ. ಯಾರೋ ಸತ್ತೋಗಿದ್ದಾರೆ, ಮುಟ್ಟು, ಮೈಲೆ, ಶುಚಿ, ಶುಭ್ರತ ಏನೇನಿಲ್ಲ. ಸ್ನಾನಕ್ಕೆ ಮುಂಚೆ ಮಾಡ್ಬೋದು, ಸ್ನಾನ ಆದ್ಮೇಲೆ ಮಾಡ್ಬೋದು, ಊಟಕ್ಕೆ ಮುಂಚೆ ಮಾಡ್ಬೋದು, ಊಟ ಆದ್ಮೇಲೆ ಮಾಡ್ಬೋದು, ಅಟ್ ಎನಿ ಟೈಮ್, ಎನಿ ವೇರ್. ಇಷ್ಟು ಸುಲಭವಾದ ಧ್ಯಾನ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ? ದೇಹಕ್ಕೆ ಆರೋಗ್ಯ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಬುದ್ಧಿಗೆ ಜ್ಞಾನ ಸಿಗುತ್ತೆ. ಏನು ಜ್ಞಾನ ಅಂದ್ರೆ ಏನು ಗೊತ್ತಿಲ್ಲೋ ಅದು ತಿಳ್ಕೊಳ್ಳುವುದು, ಏನು ನೋಡಬಾರದು ಅದು ನೋಡಬಾರದು, ಏನು ಕೇಳಿಸ್ಕೋಬಾರ್ದು ಅದು ಕೇಳಿಸ್ಕೋಬಾರ್ದು, ಏನು ತಿನ್ನಬಾರ್ದು ಅದು ತಿನ್ನಬಾರ್ದು, ಏನು ಯೋಚಿಸಬಾರ್ದು ಅದು ಯೋಚಿಸಬಾರದು, ಏನು ಮಾತಾಡಬಾರ್ದು ಅದು ಮಾತಾಡಬಾರ್ದು, ಏನು ಮಾಡಬಾರ್ದು ಅದು ಮಾಡಬಾರ್ದು. ಇಷ್ಟೇ ಸಿಂಪಲ್ ಜ್ಞಾನ. ಅಂದ್ರೆ ಧ್ಯಾನ ಮಾಡಿದ್ರೆ ಗೊತ್ತಾಗುತ್ತೆ ಈ ಕಣ್ಣು ಯಾಕೆ ಇದಾವ. ಕಣ್ಣಂತೆ ಪ್ರಕೃತಿನ ನೋಡ್ಲಕ್ಕೆ, ಗಿಡಗಳು, ಮರಗಳು, ಜಲಪಾತ ನೋಡಿದ್ರೆ ಏನಾಗುತ್ತೆ? ಮನುಷ್ಯನಿಗೆ ಶಾಂತಿ ಸಿಗುತ್ತೆ. ಆ ಪ್ರಕೃತಿ ಶಕ್ತಿ
ಕಣ್ಣಿನೊಳಗಿಂದ ನಮ್ಮ ಒಳಗೆ ಪ್ರವೇಶ ಮಾಡುತ್ತೆ. ಈ ಕಣ್ಣುಗಳು ಚಾರ್ಜಿಂಗ್ ಮಾಡ್ಕೊಳ್ಳಕ್ಕೆ, ಎನರ್ಜಿ ಚಾರ್ಜಿಂಗ್ ಉಪಯೋಗಿಸ್ಬೇಕು. ದಿನಾಲು ಒಂದು ತಾಸು ಸೂರ್ಯೋದಯ, ಸೂರ್ಯಾಸ್ತಮಯ, ಪ್ರಕೃತಿ ನೋಡ್ತಾ ನೋಡ್ತಾ ಇದ್ರೆ ಏನಾಗುತ್ತೆ, ಚಾರ್ಜಿಂಗ್ ಆಗುತ್ತೆ ಎನರ್ಜಿ. ಅದಕ್ಕೆ ಕಣ್ಣಿರೋದು ಟಿವಿ ಸೀರಿಯಲ್ ನೋಡಕ್ಕಲ್ಲ, ಆ ಸೀರಿಯಲ್ಸ್ ನೋಡಿದ್ರೆ ಏನಾಗುತ್ತೆ, ಟೆನ್ಷನ್ ಬರುತ್ತೆ, ವ್ಯಾಲ್ಯೂಬಲ್ ಎನರ್ಜಿ ಎಲ್ಲ ಹಾಳಾಗುತ್ತೆ. ಜ್ಞಾನ ಇರೋರು ಅಂತವ್ ನೋಡೋದು ನೋಡ್ಬೋದು, ಮ್ಯೂಸಿಕ್ ಪ್ರೋಗ್ರಾಮ್, ಡ್ಯಾನ್ಸ್ ಪ್ರೋಗ್ರಾಮ್ ಇದನ್ನ ನೋಡು. ಈ ಕ್ಯೂಗಳು ಹಾಕಿದವ, ಸಂಗೀತ ಕೇಳಿದ್ರೆ ಮನಸ್ಸಿಗೆ ಆನಂದ, ಜ್ಞಾನ ಕೇಳಿದ್ರೆ ಆತ್ಮಜ್ಞಾನ. ಅಡಿಗೆ ಮಾಡ್ತಾ ಇರ್ತೀವಿ ಒಂದು 3 ತಾಸು 4 ತಾಸು, ಕಿವಿಗೆ ಏನ್ ಕೆಲಸ ಇದೆ? ಸಂಗೀತ ಕೇಳ್ತಾ ಅಡಿಗೆ ಮಾಡ್ಬೋದಲ್ಲ, ಮನಸ್ಸಿಗೆ ಹೋಗಲ್ಲ. ಜ್ಞಾನ ಕೇಳ್ತಾ ಅಡಿಗೆ ಮಾಡ್ಬೋದಲ್ಲ, ಜ್ಞಾನನು ಸಿಗತ್ತೆ, ಮನಸ್ಸು ಎಲ್ಲಿ ಹೋಗಲ್ಲ, ಅಡಿಗೆನೂ ಚೆನ್ನಾಗಾಗುತ್ತೆ, ಬಹಳ ಟೇಸ್ಟಿ ಆಗುತ್ತೆ. ಕೆಲಸ ಮಾಡಿದ್ದು ಗೊತ್ತೇ ಆಗಲ್ಲ, ಸ್ಟೇ ಇರಲ್ಲ, ಯಾಕೆ ಎನರ್ಜಿ ವೇಸ್ಟ್ ಆಗ್ತದೆ, ಎನರ್ಜಿ ಸೇವ್ ಆಗ್ತದೆ. ಈ ಮುಗಿದೆ ಧ್ಯಾನ ಮಾಡಕ್ಕೆ, ಈ ದೇಹ ಇದೆ ಧ್ಯಾನ ಪ್ರಚಾರ ಮಾಡಬೇಕು, ಈ ಸ್ಪರ್ಶ ಇದೆ ಇನ್ನೊಬ್ಬರ ಶಕ್ತಿನ ಜಾಗೃತಿ ಮಾಡಬೇಕು. ಇದಕ್ಕೆ ಹೇಳ್ತಾರ ಜ್ಞಾನೇಂದ್ರಿಯಗಳು, ಏನು ಕೇಳಬಾರ್ದು ಅದು ಕೇಳಬಾರ್ದು, ಏನು ನೋಡಬಾರ್ದು ಅದು ಮಾಡಬಾರ್ದು, ಇವೇ ಯೋಚನೆಗಳು. ನಾನು ಡೆಹ್ರಾಡೂನ್ ಹೋದಾಗ ಅಲ್ಲಿ ತೆಲುಗು ಅಸೋಸಿಯೇಷನ್ ಅಲ್ಲಿ ನಾನು ಒಂದು ಕ್ಲಾಸ್ ತಗೊಂಡು, ಅಲ್ಲೊಬ್ರು ಗೈನಕಾಲಜಿಸ್ಟ್ ಡಾಕ್ಟರ್ ಮೇಡಮ್ ಬಂದಿದ್ರು, ಡೆಲಿವರಿ ಮಾಡೋ ಡಾಕ್ಟರ್. ಅವ್ರು ಹೇಳಿದ್ರು, ಸರ್ ನಾನು ಎಲ್ಲರು ಗರ್ಭಿಣಿಯರಿಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಹೇಳ್ತೀನಿ, ಸೀರಿಯಲ್ಸ್ ನೋಡ್ಬೇಡ, ಯಾರು ಸೀರಿಯಲ್ ನೋಡಿರ್ತಾರೋ ಅವ್ರ ಮಕ್ಕಳು ರಾತ್ರಿ ಮಲ್ಕೊಳ್ಳಲ್ಲ ಸರ್ ಅಂತ ಹೇಳ್ತಾರೆ. ಯಾರು ಸೀರಿಯಲ್ ನೋಡಲ್ಲ ಅವ್ರ ಮಕ್ಕಳು ಆರಾಮಾಗಿ ಮಲ್ಕೊಂತಾರೆ ಸರ್. ನೋಡಿದ್ರ ಇದು ಸಿಂಪಲ್ ಜ್ಞಾನ ಅಂದ್ರೆ ಏನ್ ದೊಡ್ಡ ಸುದ್ದಿ ಅಲ್ಲ. ನಾನು ದೇಹವಲ್ಲ, ನಾನು ಆತ್ಮ ತಿಳ್ಕೊಳ್ಳೋದು ಜ್ಞಾನ, ನಾನು ಮಾನವನ್ನ ನಾನೇ ಭಗವಂತ ಅಂತ ಒಪ್ಕೊಳ್ಳೋದು ಜ್ಞಾನ, ನಾನು ಸೃಷ್ಟಿಕರ್ತ ಅಂತ ಒಪ್ಕೊಳ್ಳೋದು ಜ್ಞಾನ. ಯದ್ಭಾವಂ ತದ್ಭವತಿ, ನಾವು ಏನು ಯೋಚನೆ ಮಾಡಿದ್ರೆ ಅದೇ ಫಲ ಸಿಗತ್ತೆ. ನೆಗೆಟಿವ್ ಯೋಚನೆ ಮಾಡಿದ್ರೆ ನೆಗೆಟಿವ್ ರಿಸಲ್ಟ್, ಪಾಸಿಟಿವ್ ಯೋಚನೆ ಮಾಡಿದ್ರೆ ಪಾಸಿಟಿವ್ ರಿಸಲ್ಟ್. 4 ಟೈಪ್ಸ್ ಆಫ್ ಥಿಂಕ್, ಡಿಸಾಸ್ಟರ್ಸ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್, ಪಾಸಿಟಿವ್ ಥಿಂಕಿಂಗ್, ಮಿರಾಕ್ಯುಲಸ್ ಥಿಂಕಿಂಗ್. 4 ಜನ ಡ್ರೈವಿಂಗ್ ಕಲ್ತ್ಕೊಂತಾರೆ, ನಾವು 4 ways ಆಫ್ ಥಿಂಕಿಂಗ್ ಮಾಡೋರು. ಈ ಡಿಸಾಸ್ಟರ್ಸ್ ಥಿಂಕಿಂಗ್ ಮಾಡೋನು ಡೆಫಿನೆಟ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತ ಡ್ರೈವ್ ಮಾಡ್ತಾರೆ. ಅವನ ಮೈಂಡ್ ಟ್ರಾಫಿಕ್ ಅಲ್ಲಿ ಇಲ್ಲ, ಓ ಆಕ್ಸಿಡೆಂಟ್ ಆಗಿದೆ ಯಾರಿಗೂ, ನನಗೂ ಆಗತ್ತೆ ಆಗತ್ತೆ, ಡೆಫಿನೆಟ್ಲಿ ಆಗುತ್ತೆ ಅಂತ ಡ್ರೈವ್ ಮಾಡಿದ್ರೆ ಮೈಂಡ್ ಎಲ್ಲಿರುತ್ತೆ, ಡೆಫಿನೆಟ್ಲಿ ಆಕ್ಸಿಡೆಂಟ್ ಆಗುತ್ತೆ. ಕಾರಣ ಏನು, ಅವನ ವೇ ಆಫ್ ಥಿಂಕಿಂಗ್. ನೆಗೆಟಿವ್ ಥಿಂಕಿಂಗ್ ಮಾಡೋನ್ ಏನ್ ಅನ್ಕೊಂತಾನೆ, ಆಕ್ಸಿಡೆಂಟ್ ಆಗುತ್ತೇನೋ ಆಗುತ್ತೇನೋ ಆಗುತ್ತೇನೋ, ಮುಗೀತು, ಮೈಂಡ್ ಇಲ್ಲ ಅಲ್ಲಿ, ಟ್ರಾಫಿಕ್ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ, ಆಕ್ಸಿಡೆಂಟ್. ಪಾಸಿಟಿವ್ ಥಿಂಕಿಂಗ್ ಮಾಡೋನು, ನಾನು ಸೇಫ್ ಆಗಿ ರೀಚ್ ಆಗ್ತೀನಿ, ಸುರಕ್ಷಿತವಾಗಿ ಸೇರ್ಕೊಳ್ತೀನಿ ಅಂತ ಡೆಫಿನೆಟ್ಲಿ ರೀಚ್ ಆಗ್ತೀನಿ. ಮಿರಾಕ್ಯುಲಸ್ ಥಿಂಕಿಂಗ್ ಮಾಡೋನ, ವಿತ್ 100 ಕಿಲೋಮೀಟರ್ ಸ್ಪೀಡ್ ನಾನು ಹೋಗ್ತೀನಿ, ನಾನು ಸುರಕ್ಷಿತವಾಗಿ ಸೇರ್ ನೋಡಿದರೆ ಯದ್ಭಾವ ತದ್ಭವತಿ, ಏನು ಯೋಚನೆ ಮಾಡಿದ್ರೆ ಅದೇ ಸೃಷ್ಟಿ ಆಗುತ್ತೆ. ಆದ್ರೆ ಈ ಮನಸ್ಸನ್ನ ಶೂನ್ಯ ಮಾಡ್ಕೋಬೇಕು, ಇದು ಖಾಲಿ ಇರ್ಬೇಕು. ಅವಾಗ ಏನ್ ಅನ್ಕೊಂಡ್ರೆ ಅದಾಗ್ತದೆ, ಧ್ಯಾನ ಮಾಡಿದ್ರೆ ಏನಾಗುತ್ತೆ, ಇದು ಖಾಲಿ ಎಂಟಿ ಶೂನ್ಯವಾಗಿದೆ. ವೈಟ್ ಪೇಪರ್ ಮೇಲೆ ಏನ್ ಬೇಕೋ ಅಲ್ಲಿ ಬರಿಬಹುದು, ಏನ್ ಪೈಂಟಿಂಗ್ ಬೇಕೋ ಅದು ಹಾಕ್ಬೋದು. ಅದಕ್ಕೆ ಇದು ಶೂನ್ಯ ಮಾಡ್ಕೊ, ಅವಾಗ ನಾವು ಏನು ಸಂಕಲ್ಪ ಇಟ್ಕೊಂಡ್ರೇನು ಅದು ಸೃಷ್ಟಿ ಆಗುತ್ತೆ. ಪ್ರಾಕ್ಟಿಕಲ್ ಆಗಿ ಇದು ಎಂತಿಂದ ಒಂದು ಯೋಚನೆ ಮಾಡಿ ನೋಡ್ಬೇಕು. ನನ್ನ ಫ್ರೆಂಡ್ ಫೋನ್ ಮಾಡ್ಬೇಕು ಅಂದ್ರೆ ಅವನ್ ಫೋನ್ ಮಾಡ್ತಾನೆ, ಟೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಪಾಯಿಂಟ್ಸ್ ಮಾಡ್ಬೇಕು, ಆಮೇಲೆ ಎಕ್ಸ್ಪೀರಿಯನ್ಸ್ ಅನುಭವ ಆಗುತ್ತೆ. ನನಗೆ ಬಹಳ ಆಗಿದೆ, ನಾನು 1999 January 5th ಹೈದರಾಬಾದ್ ಹೋಗಿ ನನ್ನ ಮಗಳ ಅಪಾರ್ಟ್ಮೆಂಟ್ ಅಲ್ಲಿ ಕೂತ್ಕೊಂಡೆ ಧ್ಯಾನ, ಬೆಳಗ್ಗೆ 5 o'clock ನನಗೆ ಒಂದು ಯೋಚನೆ ಬಂತು. ಇವತ್ತು ಸಾಯಂಕಾಲ 7:45 ಫ್ಲೈಟ್ಗೆ ನನ್ನ ಮಗಳು ಅಳಿಯ ಹೋಗ್ತಾರಲ್ಲ, ಇವ್ರ ಜರ್ನಿ ಒಂದು ದಿನ ಪೋಸ್ಟ್ಪೋನ್ ಆಗ್ತದೆ, ಚೆನ್ನಾಗಿರುತ್ತೆ ಅಂತ ನನ್ಗೆ ಅನಿಸ್ತು. ಅವಾಗೆ ಫಸ್ಟ್ ಟೈಮ್ ಬಿಗಿನಿಂಗ್ ಆಫ್ ಮೆಡಿಟೇಷನ್, ಅದು ಸಂಕಲ್ಪ ಅಂತ ಗೊತ್ತಿಲ್ಲ, ಅನ್ಕೊಂಡ್ರೆ ಆಗುತ್ತೆ ಅಂಬೋದು ನನ್ಗೆ ಗೊತ್ತಿಲ್ಲ. 1 ತಾಸು ಧ್ಯಾನ ಆಯ್ತು, ಮಧ್ಯಾಹ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಸಾಯಂಕಾಲ ಕಾರ್ ಒಳಗೆ ಇಡ್ತಾ ಇದ್ದೀವಿ, ಏರ್ಪೋರ್ಟ್ ನಿಂದ ಫೋನ್ ಬಂತು, ಇವ್ರಿಬ್ಬರಿಗೆ
ಜರ್ನಿ ಇವತ್ತಲ್ಲ ನಾಳೆ ಶಾಕ್ ಆಯ್ತು. ಏನಪ್ಪ ಜರ್ನಿ ಇವ್ರ ಇಬ್ಬರಿಗೆ ಯಾರು ಪೋಸ್ಟ್ಪೋನ್ ಆಗತ್ತೆ? ಇದು ಸಾಧ್ಯವಾ? ನಾರ್ಮಲ್ ಆಗಿ ಹೇಳಿ, ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾಡ್ತಾರ? ಟಿಕೆಟ್ ಕ್ಯಾನ್ಸಲ್ ಮಾಡ್ಕೋಬೇಕು, ಇನ್ನೊಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೋಬೇಕು, ಅದು ಒಂದು ದಿನದಲ್ಲಿ ಆಗಲ್ಲ. ಆವಾಗ ಗೊತ್ತಾಯ್ತು, ವಿ ಆರ್ ದ ಕ್ರಿಯೇಟರ್ಸ್. ಸುಧ್ಯಾನ ಮಾಡಿ ಶೂನ್ಯ ಮಾಡಿಕೊಂಡು ನಾವು ಏನ್ ಅನ್ಕೊಂಡ್ರೆ ಗನ್ ಶಾಟ್ ಕ್ರಿಯೇಟ್ ಆಗತ್ತೆ ಅಂತ ಫಸ್ಟ್ ಎಕ್ಸ್ಪೆರಿಮೆಂಟ್. ನಾನು ಎಕ್ಸ್ಪೀರಿಯನ್ಸ್ ಆಯ್ತು, ಪೋಸ್ಟ್ಪೋನ್ ಆಯ್ತು ಫ್ಲೈಟ್ ಜರ್ನಿ. ಆವಾಗಿಂದ ನಾನು ಎಷ್ಟೋ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ವಿ. ನನ್ನ ಹತ್ರ ಯಾರು ಬಂದ್ರೇನು ಏನಿಲ್ಲ, ನಿನ್ಗೇನ್ ಬೇಕು ಕಣ್ಣು ಮುಚ್ಕೊ, ಶೂನ್ಯ ಮಾಡ್ಕೊ, ನೀನ್ ಕ್ರಿಯೇಟ್ ಮಾಡ್ಕೊ, ನಿನ್ಗೆ ಆಗತ್ತೆ. ಒಂದ್ಸಲ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೀನಿ, ಸಾಫ್ಟ್ವೇರ್ ಇಂಜಿನಿಯರ್, ಆನ್ಲೈನ್ ಟಿಕೆಟ್ ತಗೊಂಡಿದ್ವಿ. ಅದು ಐಡೆಂಟಿಟಿ ಐಡಿ ಕಾರ್ಡ್ ತೋರಿಸ್ಬೇಕಲ್ಲ, ಗವರ್ಮೆಂಟ್ ಐಡಿ ಕಾರ್ಡ್ ತೋರಿಸ್ಬೇಕು, ಅವ್ರ ಕಂಪನಿ ಐಡಿ ಕಾರ್ಡ್ ತೋರಿಸ್. ನಾನು ಒಪ್ಕೊಳ್ಳಲ್ಲ, ನಾನು ಮತ್ತೆ ಬಂದು ಫೈನ್ ಹಾಕ್ತೀನಿ ಅಂತ ಟಿ ಸಿ ಅವರು ಹೇಳಿ ಹೋಗ್ಬಿಟ್ರು. ಇವನ್ಗೆ ಟೆನ್ಷನ್ ಎಷ್ಟು ಫೈನ್ ಆಗ್ತಾನೋ ಏನು. ಏನ್ ಬೇಡಪ್ಪ, ನೀನು ಸುಮ್ಮನೆ ಧ್ಯಾನ ಮಾಡು, ಮನಸ್ಸನ್ನು ಶೂನ್ಯ ಮಾಡು ಅಂತ ನಾನು ಧ್ಯಾನ ಹೇಳ್ಕೊಟ್ಟೆ. ಒಂದ್ 10 ನಿಮಿಷ ಧ್ಯಾನ ಮಾಡಿದ್ರೆ ಶೂನ್ಯ ಆಯ್ತು ಮನಸ್ಸು. ಇವಾಗ ಅನ್ಕೋ ಟಿ ಸಿ ಬರಬಾರ್ದು, ನನ್ನ ಕೇಳಬಾರ್ದು ಅಂತ ಮಲ್ಕೊಂಡ್, ಟಿ ಸಿ ಬಂದೇ ಇಲ್ಲ, ಆರಾಮಾಗಿ ಮಲ್ಕೊಂಡ. ಇಂತ ಎಕ್ಸ್ಪೆರಿಮೆಂಟ್ಸ್ ನಾವು ಮಾಡ್ಬೋದಲ್ಲ. 41 ಡೇಸ್ ಧ್ಯಾನ ಮಾಡ್ಬೇಕು. ಎಷ್ಟು ಹೆಚ್ಚಿಗೆ ಧ್ಯಾನ ಮಾಡಿದ್ರೆ ಅಷ್ಟು ಶಕ್ತಿ ಒಳಗೆ ಪ್ರವೇಶ ಆಗುತ್ತೆ, ಮನಸ್ಸು ಅಷ್ಟು ಶೂನ್ಯವಾಗುತ್ತೆ. ಅವಾಗ ನಾವು ಏನ್ ಅನ್ಕೊಂಡ್ರೇನು ಏನೇ ಆಗ್ಲಿ ಎಕ್ಸ್ಪೆರಿಮೆಂಟ್ ಮಾಡು, ಆ ಎಕ್ಸ್ಪೀರಿಯನ್ಸ್ ನಮ್ಗೆ ಬರುತ್ತೆ. ಅದು ಎಲ್ಲರಿಗೂ ನಾನು ಇವಾಗ ಎಲ್ಲರಿಗೂ ಹೇಳ್ಕೊಡ್ತೇನೆ. ಐ ಆಮ್ ಎಕ್ಸ್ಪ್ರೆಸಿಂಗ್ ಮೈ ಎಕ್ಸ್ಪೀರಿಯನ್ಸ್ ಟು ಎವ್ರಿಬಡಿ. ನಾನು ಎಂತಿಗೆ ಈ ನೀ ಪೇನ್ಸ್, ಈ ಬೋನ್ಸ್ ಎಲ್ಲ ವೋರ್ ಔಟ್ ಆಗಿದಾವ, ಬೆಂಡ್ ಆಗ್ಬಾರ್ದು, ಮೆಟ್ಲೆ ಇರಬಾರ್ದು, ಹೆಡ್ರೆಸ್ಟ್ ತಗೋಬೇಕು, ಗರ್ಭಾಶಯ ತೆಗೆಸಲಿಲ್ಲ ಅಂದ್ರೆ ಕ್ಯಾನ್ಸರ್ ಬರುತ್ತೆ, ಬೆನ್ನು ನೋವು ಬಂದ್ರೆ ಅಳ್ತಾ ಇತ್ತು, ಸೈನಸ್ ಪ್ರಾಬ್ಲಮ್, ಸ್ಕಿನ್ ಪ್ರಾಬ್ಲಮ್, ಎಷ್ಟು ಕಾಯಿಲೆಗಳು ಅಂದ್ರೆ ಕ್ರಾನಿಕ್ ಡಿಸೀಸಸ್. ಆಯುರ್ವೇದ, ಹೋಮಿಯೋಪತಿ, ಅಲೋಪತಿ ಎಲ್ಲ ಆಯ್ತು. ಧ್ಯಾನ ನಾನು ಕಲ್ತ್ಕೊಂಡ್ಮೇಲೆ ನಾನು ಹೆಂಡತಿಗೆ ಧ್ಯಾನ ಡೈಲಿ 2 ಅವರ್ಸ್ ಧ್ಯಾನ ಮಾಡಿದ್ರೆ 2 ತಿಂಗಳಲ್ಲಿ ಎಲ್ಲ ಕಾಯಿಲೆಗಳೆಲ್ಲ ಕಂಪ್ಲೀಟ್ ವ್ಯಾನಿಶ್. ಯಾವ ಕಾಯಿಲೆ ಇಲ್ಲ, ನಥಿಂಗ್, ನೋ ಡಾಕ್ಟರ್, ನೋ ಕನ್ಸಲ್ಟೆನ್ಸಿ, ನೋ ಸರ್ಜರಿ, ನೋ ಮೆಡಿಸಿನ್. ದಿಸ್ ಇಸ್ ಮೈ ಫ್ಯಾಮಿಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೆರಿಮೆಂಟ್ ಮಾಡಿದ್ವಿ 2 ಅವರ್ಸ್ ಧ್ಯಾನ ಮಾಡಿ, ಎಕ್ಸ್ಪೀರಿಯನ್ಸ್ ಆಯ್ತು. ಇವಾಗ ಎಕ್ಸ್ಪ್ರೆಷನ್ ಎಲ್ಲರಿಗೆ ಹೇಳ್ಕೊಡ್ತೇನೆ. ಏನ್ ಕಷ್ಟ ಇದೆ ಧ್ಯಾನ ಹೇಳ್ಕೊಡೋದು? ಜಸ್ಟ್ 2 ಮಿನಿಟ್ಸ್. ಈ ಪಾದಗಳು ಕ್ರಾಸ್ ಮಾಡ್ಕೋ, ಈ ಕೈ ಬೆರಳು ಜೋಡಿಸ್ಕೋ, ಕಣ್ಣು ಮುಚ್ಕೋ, ಉಸಿರು ಮನಸ್ಸು ಒಂದು ಮಾಡು. ಉಸಿರು ಗುರುಗಳು, ಮನಸ್ಸು ಶಿಷ್ಯ, ಗುರು ಶಿಷ್ಯನ ಇಬ್ಬರ ಕಲೈಕೆ ಧ್ಯಾನ. ಆ ಗುರುಗಳು ಭಗವಂತನ ಹತ್ರ ಕರ್ಕೊಂಡು ಹೋಗ್ತಾರೆ, ಆತ್ಮನ ಒಳಗೆ ಹೊರಗಿರೋ ಆತ್ಮ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಗುರುಗಳು ನಿಮ್ಗೆ ವೇ ತೋರಿಸ್ತಾರೆ, ಏನ್ ಬೇಕು ಅದಕ್ಕೆ ಹೇಳ್ಕೊಟ್ಬಿಡ್ತಾರೆ. ನಮ್ಮ ಆತ್ಮೀಯ ದೇವ, ನಮ್ಮ ಯೋಚನೆ ಸೃಷ್ಟಿ. ಅದಕ್ಕೆ ಆರೋಗ್ಯ ಬೇಕಂದ್ರೆ ಧ್ಯಾನ, ನೆಮ್ಮದಿ ಬೇಕಂದ್ರೆ ಧ್ಯಾನ, ಜ್ಞಾನ ಬೇಕಂದ್ರೆ ಧ್ಯಾನ, ನಮ್ಗೇನ್ ಬೇಕು ಸೃಷ್ಟಿ ಮಾಡ್ಕೋಬೇಕಂದ್ರೆ ಧ್ಯಾನ, ಆನಂದ ಬೇಕಂದ್ರೆ ಧ್ಯಾನ. ಓನ್ಲಿ ವೇ ಈಸ್ ಮೆಡಿಟೇಷನ್. ಏನು ಬೇಕಂದ್ರೆ ಏನು ಸಿಗತ್ತೆ ಕೊಡೆ ಅವರು ಆತ್ಮ ಎಂಬ ದೇವರು, ಸೃಷ್ಟಿ ಮಾಡ್ಕೊಳ್ಳೋರು ನಾವೇ, ನಮ್ಮ ಯೋಚನೆ ಸೃಷ್ಟಿ, ಬ್ರಹ್ಮಾಸ್ತ್ರ. ಈ ಮಾತು ರಾಮ ಬಾಣ, ಯೋಚನೆ ಬ್ರಹ್ಮಾಸ್ತ್ರ. ಈ ಮಾತುದಿಂದ ಏನನ್ನು ಅನ್ಬೋದು. ಹಿಟ್ಲರ್ ಮಾತು ಎಷ್ಟೋ ಲ್ಯಾಕ್ಸ್ ಆಫ್ ಮೆಂಬರ್ಸ್ ಸತ್ತೋದು. ಮಹಾತ್ಮ ಗಾಂಧಿ ಮಾತುದಿಂದ ನಮ್ಗೆ ಫ್ರೀಡಮ್ ಸಿಕ್ಕಿದೆ. ನಮ್ ಗುರುಗಳು ಭದ್ರೇಶ್ವರ ಮಾತುದಿಂದ ನನ್ಗೆ ಎಷ್ಟು ಸ್ನೇಹಿತರು ಸಿಕ್ಕಿದ್ದಾರೆ ಅಂದ್ರೆ ಅನ್ಕೌಂಟಬಲ್. ಕೇವಲ ಒಂದು ಮಾತು, ಧ್ಯಾನ ಯಾಕೆ ಮಾಡ್ಬೇಕು, ಧ್ಯಾನ ಮಾಡಿದ್ರೆ ಏನ್ ಲಾಭ, ಇದು ಹೇಳ್ಕೊಟ್ರೆ ಸರ್. ಹೋ ಮೆನಿ ಫ್ರೆಂಡ್ಸ್, ಟೋಟಲ್ ವರ್ಲ್ಡ್ ವೈಡ್ ಫ್ರೆಂಡ್ಸ್ ಇದ್ದಾರೆ ನನಗೆ ಕೇವಲ ಮಾತುದಿಂದ ನೋಡಿದ್ರೆ. ಈ ಮಾತು ಎಂಥ ಮಾತು, ಒಳ್ಳೆ ಮಾತು ಅಂತಾರೆ. ಒಳ್ಳೆ ಮಾತು ಮಾತಾಡ್ಬೇಕಂದ್ರೆ ಏನು, ಜ್ಞಾನದ ಮಾತು ಮಾತಾಡ್ಬೇಕು. ಅಜ್ಞಾನದ ಮಾತು ಮಾತಾಡ್ಬಾರ್ದು. ಥಿಂಕಿಂಗ್ ಪರ್ಫೆಕ್ಟ್ ಇರಬೇಕು, ಮಾತು ಪರ್ಫೆಕ್ಟ್.
சரியாத யோசனை சரியாத மாற்றம் தரும். புத்த பவம் சரியாத தியானம், சரியாத யோசனை சரியாத மாற்றம், சரியாத கர்மம். மனசு சூன்யவாக இருக்கு, மனசா வாச்சா சரியாத மாத்து மாத்தாடுவேன் வாச்சா கர்மன சரியாத கர்மமாடு. ஜ்ஞானே வில்லந்திர ஒன்று சரியாகிறான். ಎಲ್ಲ ಅಜ್ಞಾನ ಅಹಂಕಾರದಿಂದ ಏನಾಗುತ್ತೆ, ಹೇಗೆ ಯೋಚಿಸಬೇಕು ಗೊತ್ತಿಲ್ಲ, ಏನು ಮಾತಾಡಬೇಕು ಗೊತ್ತಿಲ್ಲ, ಹೇಗೆ ಜೀವನ ಮಾಡಬೇಕು ಗೊತ್ತಿಲ್ಲ, ಏನಾಗುತ್ತೆ, ಎಲ್ಲ ಅಜ್ಞಾನ ಅಹಂಕಾರದಿಂದ ನಮ್ಗೇನ್ ಸಿಗುತ್ತೆ, ದುಃಖ, ಫೇಲ್ಯೂರ್. ಫೇಲ್ಯೂರ್ ಯಾವ್ದಿರುತ್ತಲ್ಲ, ದುಃಖ ಇರುತ್ತೆ. ಅಜ್ಞಾನದಿಂದ ದುಃಖ ಇರುತ್ತೆ, ಜ್ಞಾನದಿಂದ ಸಕ್ಸಸ್ ಅಂಡ್ ಹ್ಯಾಪಿನೆಸ್. ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ದೊಡ್ಡ ಕಷ್ಟ ಸುದ್ದಿ ಎಲ್ಲ ಕಷ್ಟ ಎಲ್ಲ ಧ್ಯಾನ ಮಾಡಬೇಕು, ಇಷ್ಟ ಇರಬೇಕು, ಹಠ ಬೇಕು. ಧ್ಯಾನ ಒಂದು ದಿನನೂ ಬಿಡಬಾರ್ದು. ಆತ್ಮ ಇದ್ದರೆ ಶಿವ, ಆತ್ಮ ಇಲ್ಲಂದರೆ ಶವ. ನೋಡೋರು ಇವಾಗ ನನ್ನ ಪ್ರಾಣ ಹೋಯ್ತು, ನನ್ನ ಆತ್ಮ ಹೊರಗೋಯ್ತು. ಈ ಕಣ್ಣು ನೋಡುತ್ತೆ, ಈ ಬಾಯಿ ಮಾತಾಡುತ್ತೆ, ಈ ಕಿವಿ ಕೇಳಿಸ್ಕೊಳ್ಳುತ್ತೆ, ಈ ದೇಹ ಓಡಾಡುತ್ತೆ. ಯಾರು ನೋಡೋದು? ಆತ್ಮ ಇಲ್ಲ, ಹೊರಹೋಗಿದೆ. ಇದು ಹೆಣ ಆಗಿದೆ. ಕೇಳೋದು ಆತ್ಮನೇ, ಯೋಚಿಸೋದು ಆತ್ಮನೇ, ಎಲ್ಲ ಆತ್ಮನೇ. ಧ್ಯಾನ ಅಂದ್ರೆ ಶಿವನ ಕೆಲ್ಸ, ಭಗವಂತನ ಕೆಲ್ಸ ಧ್ಯಾನ. ಬಿಸಿಬೇಳೆ ಬಾತ್ ತಿನ್ನೋದು ಮಾನವನ ಕೆಲ್ಸ, ತಿನ್ನೋದು ಮಾನವನ ಕೆಲ್ಸ, ಧ್ಯಾನ ಮಾಡೋದು ದೇವರ ಕೆಲ್ಸ. ಸದಾವ ಲಭತೆ ಜ್ಞಾನ. ಗ್ಯಾಸ್ ಬಹಳ ಸತ್ತ ಇದೆ. ಮೂರಪ್ಪತ್ತು ಕಂಪಲ್ಸರಿ ಮಾನವನ ಕೆಲಸ. ಬೆಳಗ್ಗಿಂದ ರಾತ್ರಿವರೆಗೆ ಕಾಫಿ, ಟೀ, ಜ್ಯೂಸ್, ಲಸ್ಸಿ. ದೇವರ ಕೆಲಸ ಮಾಡಪ್ಪ ಅಂದ್ರೆ ಟೈಮ್ ಇಲ್ಲ ಸರ್. ಏನ್ ದೇವರ ಕೆಲಸ? ಏನು ಮಾಡ್ಬೇಡಪ್ಪ. ಕಾಲು ಕಟ್ಟಾಕು, ಕೈ ಕಟ್ಟಾಕು, ಕಣ್ಣು ಕಟ್ಟಾಕು, ನಿನ್ ಮನಸ್ಸು ಉಸಿರ ಜೊತೆಗೆ ಕಟ್ಟಾಕು. ಏನ್ ಮಾಡ್ಬೇಡ, ಸುಮ್ನೆ ಕೂತ್ಕ ಎಲ್ಲ ಬಿಟ್ಬಿಟ್ಟು. ಎಲ್ಲ ಸಿಗುತ್ತೆ, ಆರೋಗ್ಯ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಜ್ಞಾನ ಸಿಗುತ್ತೆ, ಶಕ್ತಿ ಸಿಗುತ್ತೆ, ಆನಂದ ಸಿಗುತ್ತೆ ಅಂದ್ರೆ ಟೈಮ್ ಇಲ್ಲ ಸರ್. ಎಲ್ಲಿ ಸಿಗುತ್ತೆ ಟೈಮ್? ಅವನ್ಯೂರ್ ರೋಡ್, ಚಿಕ್ಕಪೇಟೆ. ನಮ್ಮ ಪ್ಲಾನಿಂಗ್ ಇದೆ ದೇವರ ಕೆಲಸ ಮಾಡಲು, ಯಾರು ಕೊಡಲಿ? ಸೊ ಮೈ ಡಿಯರ್ ಫ್ರೆಂಡ್ಸ್, ಧ್ಯಾನ ಅಂಬೋದು ಭಗವಂತನ ಕೆಲಸ, ದೇವರ ಕೆಲಸ. ಇದು ನೆನಪಿಟ್ಟುಕೋಬೇಕು. ಒಂದು ದಾರಿ ಧ್ಯಾನ ಸ್ಟಾರ್ಟ್ ಮಾಡಿದ್ರೆ ಜೀವನ ಕೊನೆವರೆಗೆ ಬಿಡಬಾರ್ದು. ಫಸ್ಟ್ ಡೇ 1997 August 3rd ನಮ್ ಗುರುಗಳು ಧ್ಯಾನ ಹೇಳ್ಕೊಂಡು, ಧ್ಯಾನ ಮಾಡುವಾಗ ನನಗೆ ಬಹಳ ಆನಂದವಾಗಿ ಬ್ರಹ್ಮಾನಂದ. ನಾನು ಅನ್ಕೊಂಡೆ ಈ ಆನಂದವು ನನಗೆ ಜೀವನ ಕೊನೆವರೆಗೆ ಬೇಕು. ನಾನು ಯಾವತ್ತೂ ಧ್ಯಾನ ಮಾಡಲ್ಲ, ಅವತ್ತೇನು ತಿನ್ನಲ್ಲ, ಯಾವತ್ತೂ ಧ್ಯಾನ ಮಾಡಲ್ಲ, ಅವತ್ತು ಮಲ್ಕೊಳ್ಳಲ್ಲ ಅಂತ 23 years ಆ ಶಿವನ ಕೆಲಸಕ್ಕೆ ನಾನು ಒಂದು ದಿನಾನು ರಜೆ ಕೊಟ್ಟಿಲ್ಲ. ಈ ಕೆಲಸಕ್ಕೆ ಬೇಕಂದ್ರೆ ರಜೆ ಕೊಡ್ತೀನಿ, ನೋ ಪ್ರಾಬ್ಲಮ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಎಕ್ಸ್ಪೆರಿಮೆಂಟ್ ಮಾಡೋಣ. ಎಕ್ಸ್ಪೆರಿಮೆಂಟ್ ಅಂದ್ರೆ ಧ್ಯಾನ. ಎಕ್ಸ್ಪೀರಿಯನ್ಸ್ ಒಂದೊಂದು. ಎಕ್ಸ್ಪೀರಿಯನ್ಸ್ ಅಂದ್ರೆ ಆರೋಗ್ಯ, ನೆಮ್ಮದಿ, ಜ್ಞಾನ, ಶಕ್ತಿ, ಆನಂದ. ಎಕ್ಸ್ಪ್ರೆಸ್ ಮಾಡೋಣ, ಎಲ್ಲರಿಗೆ ಹೇಳ್ಕೊಡೋಣ. ಇದು ಪಿರಮಿಡ್ ಮಾಸ್ಟರ್ಸ್ ಧರ್ಮ, ಮಾಡೋದು ಹೇಳ್ಕೊಡೋದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ PMC. ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೋ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್.